ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಮ್ಮ ಈ ಪರೀಕ್ಷಾ ಪ್ರಶ್ನೆಗಳನ್ನು ಬಿಡಿಸೋ ಕೆಲಸವನ್ನು ಮುಂದುವರಿಸೋಣ ನಿಮ್ಮ ಪ್ರಿಪರೇಟರಿ 2020 ಗೆ ತ್ರಿಕೋನಮಿತಿ ಅಧ್ಯಾಯದ ಮೇಲೆ ಮತ್ತು ಅನ್ವಯಿಕ ಚಾಪ್ಟರ್ ಇದೆಲ್ಲದರ ಮೇಲೆ ಪ್ರಶ್ನೆಗಳು ಏನು ಬಂದಿದೆ ಅಂತ ನೋಡ್ತಾ ಹೋಗೋಣ ಅನುಕ್ರಮವಾಗಿ 23ನೇ ಸಂಖ್ಯೆ ಪ್ರಶ್ನೆ ಏನು ಬಂದಿದೆ ಅಂದ್ರೆ sin θ 3/5 ಆದಾಗ cosec θ ದ ಬೆಲೆ ಏನು ಅಂತಕಂತದ್ದನ್ನ ಬಹುವಾಹಿಕೆಗೆ ಒಂದು ಪ್ರಶ್ನೆ ಬಂದಿದೆ ಬಹಳ ಸುಲಭ ಪ್ರಶ್ನೆ sin ಅನ್ನು 1 upon cosec θ ಅಂತ ಬರೀಬಹುದು ಹಾಗಾಗಿ ಏನಾಗುತ್ತೆ ನೋಡಿ ವರ್ಗಗುಣಾಕಾರ ಮಾಡ್ಕೊಳ್ಳಿ ನಮಗೆ ಬೇಕಾಗಿರೋದು cosec θ ಅಂಶ ಛೇದ ಬದಲಾಸ್ಕೊಂಡ್ಬಿಡಿ cosec θ ಇದರ ವ್ಯತ್ಕ್ರಮ ತಗೊಂಡ್ರೆ 3/5 ಇದ್ದ ಏನಾಗುತ್ತೆ ನಿಮಗೆ 5/3 ಆಗುತ್ತೆ ಸರಿ ಇದು ಒಂದು ಅಂಕದ ಪ್ರಶ್ನೆ ಇದರ ನಂತರ ಇನ್ನೊಂದು ಅಂಕದ ಪ್ರಶ್ನೆ ಬಂದಿದೆ ಅದನ್ನ ಅನುಕ್ರಮವಾಗಿ 24 ಅಂತ ತಗೊಳ್ಳೋಣ ಪ್ರಶ್ನೆ ಸಂಖ್ಯೆ 24 ಏನಂದ್ರೆ sin 28 degree divided by cos 62 degree ಇದರ ಬೆಲೆಯನ್ನು ನಾವು ಏನು ಮಾಡಬೇಕಾಗಿದೆ ಕಂಡುಹಿಡಿಯಬೇಕಾಗಿದೆ ನೋಡಿ ತ್ರಿಕೋನಮಿತಿಯ ಪೂರಕ ಕೋನಗಳ ಅನುಪಾತವನ್ನು ಸ್ಮರಿಸಿಕೊಳ್ಳಿ ಅಲ್ಲಿ ಒಂದು ಸಂಬಂಧದ ಪ್ರಕಾರ ಮುಂದುವರಿಸಬೇಕು ಇದನ್ನ 28 ಅನ್ನು 90-62 ಅಂತ ಬರೀಬಹುದಲ್ಲ 90 ಒಳಗೆ 62 ಕಳೆದ್ರೆ 28 ಬರುತ್ತೆ ಡಿವೈಡೆಡ್ ಬೈ cos 62 ಬರೀರಿ cos 62 ಇರಲಿ ಇನ್ನು ಸೈನ್ ಇದ್ದದ್ದು ಏನಾಗಿ ಬದಲಾಗ್ತತಿ ಅಂದ್ರೆ cos ಆಗಿ ಬದಲಾಗ್ತತಿ cos 62 ಡಿವೈಡೆಡ್ ಬೈ cos 62 cos 62 ಡಿವೈಡೆಡ್ ಬೈ cos 62 ಇದೇನಾ ಬಿಡ್ತದೆ ನಿಮ್ಗೆ ಕ್ಯಾನ್ಸಲ್ ಆಗುತ್ತೆ ಸೊ ಉಳಿಯತ್ತೆ ಎಷ್ಟು ನಮಗೆ ಒಂದು ಉಳಿತದೆ ಅನ್ನೋದು ನಮಗೆ ಕಂಡುಬರ್ತದೆ ಇನ್ನೊಂದು ಒಂದು ಅಂಕದ ಪ್ರಶ್ನೆ ತ್ರಿಕೋನಮಿತಿ ಅಧ್ಯಾಯದ ಮೇಲೆ ಬಂದಿದೆ ಏನಂತ ಅಂದರೆ ಅದು ಅನುಕ್ರಮವಾಗಿ 25 ತಗೊಳ್ಳೋಣ ಪ್ರಶ್ನೆ ನೋಡಿರಿ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ ಈ ರೀತಿ ಇದು ಎ ಇದೆ ಆಮೇಲೆ ಇದು ಬಿ ಆಮೇಲೆ ಇದು 30 ಡಿಗ್ರಿ ಇದೆ ಇಲ್ಲಿ ಎ ಸಿ ಬಿ 30 ಡಿಗ್ರಿ ಎ ಬಿ 15 ಇದೆ ಇದು 15 ಮೀಟರ್ ಆದರೆ ಬಿ ಸಿಯ ಉದ್ದವನ್ನು ಕಂಡುಹಿಡಿಯಿರಿ ಬಿ ಸಿಯನ್ನು ಕಂಡುಹಿಡಿಯಬೇಕಾಗಿ ನೋಡ್ರಿ ನಿಮಗೆ ಬಿ ಸಿ ಸಿಗಬೇಕು ಇಲ್ಲೇ ಈ ಲಘುಕೋನ ಗೊತ್ತದ ಲಂಬಕೋನ ತ್ರಿಭುಜದ ಈ 30 ಡಿಗ್ರಿಗೆ ಎ ಬಿ ಅಭಿಮುಖ ಆಗ್ತದೆ ಬಿ ಸಿ ಬರಬೇಕು ಅಭಿಮುಖ ಮತ್ತು ಪಾರ್ಶ್ವ ಎರಡೂ ಬರಬೇಕು ನಮಗೆ ಎರಡೂ ಬರಬೇಕಂದ್ರೆ ಯಾವುದು ವ್ಯಾಖ್ಯಾನಿಸ್ಕೊತೀರಿ ಸೈನ್ 30 ಡಿಗ್ರಿ ಥೀಟ ಅನ್ನಂಗಿಲ್ಲ ಸೈನ್ 30 ಡಿಗ್ರಿ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಸೈನ್ 30 ಅಂದರೆ 1/2 ಎ ಬಿ 15 ಇದೆ ಬಿ ಸಿ ಗೊತ್ತಿಲ್ಲ ಅಂದರೆ ವರೆಗುಣಾಕಾರ ಮಾಡಿದರೆ ಬಿ ಸಿ ಈಕ್ವಲ್ ಟು ಬಿ ಸಿ ಇಂಟು 1 ಬಿ ಸಿ ಆಯಿತು 2 × 15 ಎಷ್ಟು ಆಯಿತು 30 ಆಯಿತು ಅಂದರೆ ನಮಗೆ ಬಿ ಸಿಯ ಉದ್ದ ಎಷ್ಟು ಮೀಟರ್ ಆಗ್ತದೆ 30 ಮೀಟರ್ ಅಂತ ಅರ್ಥ ಆಗ್ತದೆ ನೋಡಿ ಮುಂದಿನ ಒಂದು ಪ್ರಶ್ನೆ 3 ಅಂಕಕ್ಕೆ ಬಂದಿದೆ ಯಾವ ರೀತಿಯಾಗಿ ಬಂದಿದೆ ನೋಡಿ ನಿತ್ಯ ಸಮೀಕರಣ ಆಧರಿಸಿ ಸಾಧಿಸಬೇಕಾದಂಥ ಒಂದು ಪ್ರಶ್ನೆ ಇದೆ ಗಮನಿಸಿ ಎಡಭಾಗವನ್ನು ಬರ್ಕೊಳ್ತೀನಿ ಎಡಭಾಗ ಕಾಸ್ ಥೀಟಾ ಡಿವೈಡೆಡ್ ಬೈ 1-tan θ ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1-cot θ ಎಷ್ಟಿದೆ ಸರಿ ಇವಾಗ ಕಾಸ್ ಥೀಟಾ ಬರೆಯೋಣ ಹೇಗಿದ್ದ ಹಾಗೆ ಡಿವೈಡೆಡ್ ಬೈ 1-tan θ ಟ್ಯಾನ್ ಥೀಟಾನ ಸೈನ್ ಬೈ ಕಾಸ್ ಅಂತ ಬರೀಬೋದು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅನುಪಾತೀಯ ಸಂಬಂಧದ ಪ್ರಕಾರ ಟ್ಯಾನ್ ಅಂದರೆ ಸೈನ್ ಬೈ ಕಾಸ್ ಕಾಟ್ ಅಂದರೆ ಕಾಸ್ ಬೈ ಸೈನ್ ಸೈನ್ ಥೀಟಾ ಹಾಗೆ ಇಟ್ಕೊಳ್ರಿ ಈ ಕಾಟ್ ಥೀಟಾ ಐತಲ್ಲ ಇದನ್ನು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಅಂತ ಬರಲಿಕ್ಕೆ ಬರುತ್ತೆ ಇನ್ನೇನಾಗುತ್ತೆ ನೋಡಿ ಕಾಸ್ ಥೀಟಾ ಹಾಗೆ ಇರಲಿ ಅಂಶದಲ್ಲಿ ಡಿವೈಡೆಡ್ ಬೈ ಇದು ಇಲ್ಲಿ ಗುಣಾಕಾರ ಆಗುತ್ತೆ ಅಂದರೆ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಹಾಗೆ ಇರಲಿ ಡಿವೈಡೆಡ್ ಬೈ ನೋಡಿ ಇದು ವರೆಗೂ ನಕರ ಆಗ್ತದೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಆಗುತ್ತೆ ಸರಿನಾ ಇನ್ನು ಮೇಲೆ ಸುಲಭೀಕರಣ ಮಾಡಿದರೆ ಇದು ಕಾಸ್ ಥೀಟಾ ಮೇಲೆ ಹೋಗ್ತದೆ ನೋಡಿ ಕಾಸ್ ಥೀಟಾ ಇದು ಇದು ನಿಮಗೆ ಫ್ರ್ಯಾಕ್ಷನ್ ಕಾಸ್ ಥೀಟಾನ ಕಾಸ್ ಥೀಟಾ ಬೈ 1 ಅಂತ ಬರ್ಕೊಳ್ಳೋಣ ಕಾಸ್ ಥೀಟಾ ಡಿವೈಡ್ ಬೈ 1 ಅಂತ ಬರ್ಕೊಟ್ರೆ ಕನ್ಫ್ಯೂಷನ್ ಆಗಿಲ್ಲ ಇಂಟು ಇದನ್ನ ಮೇಲೆ ಕ್ರಾಸ್ ಆಗುತ್ತೆ ಇನ್ನು ಕಾಸ್ ಥೀಟಾ ಮೇಲೆ ಹೋಗ್ತದೆ ಡಿವೈಡೆಡ್ ಬೈ ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಮಧ್ಯದಲ್ಲಿ ಪ್ಲಸ್ ಸೈನ್ ಇದೆ ಪ್ಲಸ್ ಸೈನ್ ಇಡ್ರಿ ಇಲ್ಲೂ ಅಷ್ಟೇ ಈ ಸೈನ್ ಥೀಟಾ ಮೇಲೆ ಹೋಗುತ್ತೆ
ಅದ್ರ ಬದಲಿ ಹೆಂಗೆ ಮಾಡಿದ್ರೆ ಸೈನ್ ತೀಟಾ ಬೈ ಒನ್ನ ಬರೀದ ಸೈನ್ ತೀಟಾ ಡಿವೈಡ್ ಬೈ ಒನ್ ಇಂಟು ಇದನ್ನು ನೋಡಿ ಈ ಸೈನ್ ತೀಟಾ ಮೇಲೆ ಹೋಗುತ್ತಾ ಸೈನ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಸರಿ ಕಾಸ್ ತೀಟಾ ಇಂಟು ಕಾಸ್ ತೀಟಾ ಕಾಸ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಇಲ್ಲಿ ಒಂದು ಟ್ರಿಕ್ ಯೂಸ್ ಮಾಡಬೇಕು ಇಲ್ಲೇ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಇದೆ ಇಲ್ಲೇನು ಕಾಣಾಕತ್ತೈತೆ ನಿಮ್ಗೆ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಕಾಣ ಇದು ಸ್ವಲ್ಪ ಇಲ್ಲಿದು ಮೈನಸ್ ಸೈನ್ ಹೊರಗೆ ತೆಗೆದ್ರಂದ್ರೆ ಇದು ಪ್ಲಸ್ ಇದ್ದದ್ದು ಮೈನಸ್ ಆಗ್ತತಿ ಆಮೇಲೆ ಇದು ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಆಗ್ತತಿ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಆಗ್ತದೆ ಚಿಹ್ನೆ ಹೊರಗೆ ತೆಗೆದೆ ಅವು ಅದ್ಲು ಬದಲಾದು ಪ್ಲಸ್ ಇದ್ದದ ಮೈನಸ್ ಆಯಿತು ಅಷ್ಟು ಮಾಡೋದ್ರಿಂದ ಎರಡೂ ಕಡೆ ಛೇದಾಗ ಒಂದೇ ಬರ್ತದೆ ಅದನ್ನು ಎಲ್ ಸಿ ಎಂ ತೊಗೊಳಕ್ಕೆ ನಮ್ಗೆ ಸರಳ ಆಗ್ತದೆ ಸೈನ್ ತೀಟಾ ಇಂಟು ಸೈನ್ ತೀಟಾ ಸೈನ್ ಸ್ಕ್ವೇರ್ ತೀಟಾ ಸರಿ ಈಕ್ವಲ್ ಟು ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಓಕೆ ದಿಸ್ ಈಸ್ ಕಾಸ್ ಸ್ಕ್ವೇರ್ ತೀಟಾ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂಶದಲ್ಲಿ ನೋಡ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನಿತ್ಯ ಸಮೀಕರಣ ನೆನಪಿಸ್ಕೊಡ್ರಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಒಂದು ಅಪೋರ್ತನ ಇನ್ನೊಂದು ಅಪೋರ್ತನ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಆಗುತ್ತೆ ಹೋಲ್ ಡಿವೈಡೆಡ್ ಬೈ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಇದು ಕ್ಯಾನ್ಸಲ್ ಆಗುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ ಉಳಿಯುತ್ತೆ ಎಷ್ಟು ನಿಮಗೆ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಉಳಿತದೆ ಇಲ್ಲೇನೇ ನೋಡಿ ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಬಂದಿದೆಯಲ್ಲ ಈಕ್ವಲ್ ಟು ಆರ್ ಎಚ್ ಎಸ್ ಪ್ರಶ್ನೆ 27 ಪ್ರಶ್ನೆ ಮತ್ತೆ ನಮಗೆ ನಿತ್ಯ ಸಮೀಕರಣದ ಮೇಲೆ ಸಾಧಿಸೋದಿದೆ ಏನಂತ ಅಂದರೆ ಒನ್ ಪ್ಲಸ್ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ತೀಟಾ ಈಕ್ವಲ್ ಟು ಏನಂತ ಸಾಧಿಸಬೇಕು ಅಂತಂದರೆ ಟೂ ಕಾಟ್ ತೀಟಾ ಅಂತ ಸಾಧಿಸಬೇಕು ಎಡಭಾಗ ತೊಗೊಳ್ಳೋಣ ಎಡಭಾಗ ಎಲ್ ಎಚ್ ಎಸ್ ತೊಗೊಳ್ಳೋಣ ಒನ್ ಪ್ಲಸ್ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ತೀಟಾ ಸರಿನಾ ಮೊದಲನೇ ಕೆಲಸ ಎಲ್ ಸಿ ಎಂ ತೊಗೊಳ್ಳೋದು ಎಲ್ ಸಿ ಎಂ ತೊಗೊಂಡ ಸುಲಭೀಕರಣ ಮಾಡಬೇಕು ಇದನ್ನು ಏನಾಗುತ್ತೆ ನೋಡಿ ಸೈನ್ ತೀಟಾ ಒನ್ ಪ್ಲಸ್ ಕಾಸ್ ತೀಟಾ ಎರಡು ವಿಭಿನ್ನ ಅದಾವೆ ಏನೂ ಸಾಮಾನ್ಯ ಇಲ್ಲ ನೇರವಾಗಿ ಗುಣಾಕಾರ ಮಾಡ್ಕೊಳ್ರಿ ಸೈನ್ ತೀಟಾ ಇಂಟು ಬ್ರಾಕೆಟ್ ಒನ್ ಪ್ಲಸ್ ಕಾಸ್ ತೀಟಾ ಇದು ಈ ಕಡೆ ಬರಬೇಕು ಇದು ಈ ಕಡೆ ಗುಣಾಕಾರ ಆಗಬೇಕು ಅಂದರೆ ಒನ್ ಪ್ಲಸ್ ಕಾಸ್ ತೀಟಾ ಬ್ರಾಕೆಟ್ ಸ್ಕ್ವೇರ್ ಆಗಬೇಕು ಇದು ಆಮೇಲೆ ಸೈನ್ ತೀಟಾ ಇಂಟು ಸೈನ್ ತೀಟಾ ಅಂದರೆ ಏನಾಗಬೇಕು ಸೈನ್ ಸ್ಕ್ವೇರ್ ತೀಟಾ ಆಗಬೇಕು ಸರಿನಾ ಈಗ ಏನು ಮಾಡಿರಿ ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಹಾಕಿ ವಿಸ್ತಾರ ಮಾಡಿ ಒನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಟೂ ಇಂಟು ಒನ್ ಇಂಟು ಕಾಸ್ ತೀಟಾ ಅಂದರೆ ಟೂ ಕಾಸ್ ತೀಟಾ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಆಯ್ತಲ್ಲ ಇದನ್ನು ಒನ್ ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಬರೆಯೋಣ ಹೋಲ್ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಬ್ರಾಕೆಟ್ ಒನ್ ಪ್ಲಸ್ ಕಾಸ್ ತೀಟಾ ಇಷ್ಟು ಮಾಡೋದ್ರಿಂದ ಏನು ಚೇಂಜ್ ಆಗುತ್ತೆ ಒನ್ ಸ್ಕ್ವೇರ್ ಒನ್ ಹಂಗೆ ಇಡ್ರಿ ಒನ್ ಹಾಗೆ ಇರಲಿ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಟೂ ಕಾಸ್ ತೀಟಾ ಮೈನಸ್ ಒನ್ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಮೈನಸ್ ಸೈನನ್ನು ಅಪ್ಲೈ ಮಾಡಿದ್ದೀನಿ ಅಲ್ಲಿ ಬ್ರಾಕೆಟ್ ತೆಗೆದಿದ್ದೀನಿ ಚಿಹ್ನೆಗಳು ಚೇಂಜ್ ಆಗ್ತದೆ ಚೇಂಜ್ ಮಾಡಿ ಬರೆದಿದ್ದೀವಿ ಈಗ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಬ್ರಾಕೆಟ್ ಒನ್ ಪ್ಲಸ್ ಕಾಸ್ ತೀಟಾ ಸರಿ ಇವಾಗ ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಆಯಿತು ಕಾಸ್ ಸ್ಕ್ವೇರ್ ತೀಟಾ ಕೂಡಿಸ್ಕೊಂಡ್ಬಿಟ್ರೆ ಟೂ ಕಾಸ್ ಸ್ಕ್ವೇರ್ ತೀಟಾ ಆಗುತ್ತೆ ಟೂ ಇಂಟು ಕಾಸ್ ಸ್ಕ್ವೇರ್ ತೀಟಾ ಟೂ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಟೂ ಕಾಸ್ ತೀಟಾ ಬರೀ ಪ್ಲಸ್ ಟೂ ಇಂಟು ಕಾಸ್ ತೀಟಾ ಹೋಲ್ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಬ್ರಾಕೆಟ್ ಒನ್ ಪ್ಲಸ್ ಕಾಸ್ ತೀಟಾ ಸೈನ್ ತೀಟಾ ಇಂಟು ಬ್ರಾಕೆಟ್ ಒನ್ ಪ್ಲಸ್ ಕಾಸ್ ತೀಟಾ ಆಗುತ್ತೆ ಸರಿ ಇವಾಗ ಟೂ ಕಾಸ್ ತೀಟಾನ ಸಾಮಾನ್ಯ ತೊಗೊಳ್ಳೋಣ ಟೂ ಕಾಸ್ ತೀಟಾ ಸಾಮಾನ್ಯ ತೆಗೆದ್ರೆ ಕಾಸ್ ತೀಟಾ ಉಳಿಯಿತು ಇಲ್ಲಿ ಎಷ್ಟು ಉಳಿಯುತ್ತೆ ನೋಡಿರಿ ಒನ್ ಉಳಿಯುತ್ತೆ ಸೈನ್ ತೀಟಾ ಹಾಗೇ ಇರಲಿ ಒನ್ ಪ್ಲಸ್ ಕಾಸ್ ತೀಟಾ ಬೇರೆ ಅಲ್ಲ ಕಾಸ್ ತೀಟಾ ಪ್ಲಸ್ ಒನ್ ಬೇರೆ ಅಲ್ಲ ಎರಡೂ ಒಂದೇ ಅದನ್ನು ಹೀಗೆ ಬರ್ಕೊಂಬಿಡ್ರಿ ನಿಮ್ಗೆ ಈಸಿ ಆಗ್ತದೆ ಕ್ಯಾನ್ಸಲೇಷನ್ ಮಾಡ್ಕೊಂಬಿಡ್ರಿ ಕಾಸ್ ವೈ ಸೈನ್ ಅಂದರೆ ಏನಾಗುತ್ತೆ ನಿಮಗೆ ಕಾಟ್ ತೀಟಾ ನಿಮ್ಗೆ ಬೇಕಾಗಿರೋದು ಏನು ನೋಡಿರಿ ಟೂ ಇಂಟು ಕಾಟ್ ತೀಟಾ ಅಂತ ತರಬೇಕಾಗಿದೆ ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಅನ್ವಯಿಕ ಪ್ರಶ್ನೆ 90 ಅಡಿ ಅಗಲ ಇರತಕ್ಕಂಥ ಒಂದು ರಸ್ತೆ ಅದ
ಒಂದು ರಸ್ತೆ ಎರಡೂ ಬದಿಯ ಅಂಚಿನಲ್ಲಿ ಎರಡು ಕಂಬಗಳನ್ನು ನೇರವಾಗಿ ನೆಡಲಾಗಿದೆ ಕಂಬಗಳ ಎತ್ತರಗಳ ಅನುಪಾತ 1:2 ಇದೆ ಈ ರೀತಿಯಾಗಿ ಏನದ ಅಂದ್ರೆ ಒಂದು ರಸ್ತೆ ಅದ ರಸ್ತೆದ ಮ್ಯಾಲ ಹಿಂಗ ಕಂಬಗಳು ಅದ ಇವುಗಳ ಎತ್ತರಗಳು ಬೇರೆ ಬೇರೆ ಇದೆ ಇರಲಿ ಆಮೇಲೆ ವ್ಯಕ್ತಿಯೊಬ್ಬನು ಕಂಬಗಳ ಪಾದಗಳನ್ನು ಸೇರಿಸುವ ರೇಖೆಯ ಒಂದು ಬಿಂದುವಿನಿಂದ ಕಂಬಗಳ ಮೇಲಿನ ತುದಿಗಳನ್ನು ವೀಕ್ಷಿಸಿದಾಗ ಇಲ್ಲಿ ಎಲ್ಲೋ ಒಂದು ಕಡೆ ನಿಂತ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಕಂಬಗಳ ತುದಿಗಳನ್ನು ನೋಡ್ತಾ ಇದ್ದಾನೆ ಈ ತುದಿಗಳನ್ನು ವೀಕ್ಷಿಸಿದಾಗ ಉಂಟಾಗತಕ್ಕಂತಹ ಉನ್ನತ ಕೋನಗಳು 60 ಡಿಗ್ರಿ ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನಗಳು ಎರಡು 60 ಇದೆ ಹಾಗಾದ್ರೆ ಕಂಬಗಳ ಎತ್ತರಗಳನ್ನು ಎತ್ತರವನ್ನು ನಾವು ಏನು ಮಾಡಬೇಕಾಗಿದೆ ಕಂಡುಹಿಡಿಯಬೇಕಾಗಿದೆ ಸರಿ ಇದಕ್ಕೆ ನಾವು ಯಾವ ರೀತಿ ಲೆಕ್ಕಾಚಾರಗಳನ್ನು ಸಾಗಬೇಕು ಅನ್ನೋದನ್ನು ನೋಡೋಣ ನೋಡ್ರಿ ಸುಲಭ ಇದೆ ಲೆಕ್ಕಾಚಾರ ಅಂತ ಪರಿ ಏನು ಕಠಿಣ ಆಗೋದಿಲ್ಲ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಮೊದಲನೇದು ಎ ಬಿ ಅಂತೀನಿ ಮೊದಲನೇ ಕಂಬ ಇದನ್ನು ಎ ಬಿ ತೊಗೊಳ್ಳೋಣ ಎರಡನೇದ ಸಿ ಡಿ ತೊಗೊಳ್ಳೋಣ ಆಮೇಲೆ ಇದಕ್ಕೊಂದು ಹೆಸರು ಕೊಡ್ರಿ ಇದನ್ನು ಇ ಅಂತ ತೊಗೊಳ್ರಿ ಈ ಉನ್ನತ ಕೋನಗಳು ಎಷ್ಟದಾವೆ 60 ಅದಾವೆ ಎರಡು 60 ಅದಾವೆ ಇದು 60 ಅದಾವೆ ಟೋಟಲ್ 90 ಮೀಟ್ರ್ ಐತಲ್ಲ ಇದು ಅದ್ದ ಡಿ ಬಿ ಉದ್ದ ಎಷ್ಟದ 90 ಮೀಟ್ರ್ ಅದ ಡಿ ಬಿ 90 ಇದೆ ಟೋಟಲ 90 ಮೀಟ್ರ್ ಅಂದ್ರೆ ನಮಗೆ ಈ ಭಾಗಗಳು ಎಷ್ಟಾಗಬೇಕು ಎರಡು ಟೋಟಲ್ 90 ಇದು ಡಿ ಇ ಈಕ್ವಲ್ ಟು ಒಂದು ನಿರ್ದಿಷ್ಟ ಬೆಲೆ ತೊಗೊಳ್ಳೋಣ ನಾವು ಏನಾದರೂ ನಾನು ಇದನ್ನು ಈಗ ನೋಡಿರಿ ಇನ್ನೊಂದು ಕಂಬಗಳ ಎತ್ತರ ಗೊತ್ತಿಲ್ಲ ನಮಗೆ ಅದನ್ನು ಕಂಡಿಡ ಅದನ್ನ ಅನುಪಾತವನ್ನು ಕೊಟ್ಟಾನ ಅದನ್ನೊಂದು ಉಪಯೋಗ ಮಾಡ್ಕೋಬೇಕು ನಮಗೆ ಕೊಟ್ಟಿರೋದು ಏನು ಅಂತಂದರೆ ಕಂಬಗಳ ನಡುವಿನ ಅನುಪಾತ ಕೊಂಡಿದ್ದಾನೆ 1:2 ಇದೆ ಅಂದರೆ ಸಿ ಡಿ ಈಕ್ವಲ್ ಟು ನೀವು ಸಿ ಡಿ ಈಸ್ ಟು ಎ ಬಿ ಅನುಪಾತ ಎಷ್ಟಿದೆ ಅಂದರೆ 1:2 ಇದೆ ಅಂದರೆ ಸಿ ಡಿ ಎಕ್ಸ್ ತೊಗೊಂಡ್ರೆ ಎ ಬಿ ಎಷ್ಟಾಗಬೇಕು ನಮಗೆ 2x ಆಗಬೇಕು ಇದನ್ನು ಎಕ್ಸ್ ತೊಗೊಂಡ್ರೆ ಇದೇನಾಗಬೇಕು ನಮಗೆ 2x ಆಗಬೇಕು ಟೋಟಲ್ 90 ಐತಿ ಈ ಲೆಂಗ್ ತೊಗೊಳ್ಳೋ ನೋಡೋದಿಟ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಒಂದು ವಾಯ್ ಇದ್ದರೆ ಇದು ವಾಯ್ ಇದ್ದರೆ ಇ ಬಿ ವಾಯ್ ಇತ್ತು ಅಂದರೆ ಇದು ವಾಯ್ ಮೈನಸ್ 90 ಇರಬೇಕು 90 ಮೈನಸ್ ವಾಯ್ ಇರಬೇಕು 90 ಮೈನಸ್ ವಾಯ್ ಇರಬೇಕಲ್ಲ ಎರಡು ಕೂಡಿಸಿದ್ರೆ 90 ಆಗಬೇಕು 90 ಮೈನಸ್ ವಾಯ್ ಸೊ ಇಷ್ಟು ಸಂಯೋಜನೆಯನ್ನು ತೊಗೊಳ್ರಿ ಇನ್ನೂ ವ್ಯಾಖ್ಯಾನ ಮಾಡೋಣ ಏನು ತ್ರಿಭುಜ ಸಿ ಡಿನಲ್ಲಿ ತ್ರಿಭುಜ ಸಿ ಡಿನಲ್ಲಿ ಟ್ಯಾನ್ 60 ಡಿಗ್ರಿ ಹಾಕ್ರಿ ಟ್ಯಾನ್ 60 ಡಿಗ್ರಿ ವ್ಯಾಖ್ಯಾನಿಸ್ಕೊಂಡ್ರಿ ಅಂದ್ರೆ ಸಿ ಡಿ ಡಿವೈಡೆಡ್ ಬೈ ಡಿ ಇ ಆಗ್ತದೆ ಸಿ ಡಿ ಡಿವೈಡೆಡ್ ಬೈ ಡಿ ಇ ಆಗ್ತದೆ ಟ್ಯಾನ್ 60 ಎಷ್ಟಿದೆ ನಮಗೆ √3 ಇದೆ ಸಿ ಡಿ ಎಕ್ಸ್ ಇದೆ ಡಿ ಇ ಗೊತ್ತಿಲ್ಲ 90 ಮೈನಸ್ ವಾಯ್ ಬರೀ ಸಮೀಕರಣ 1 ನೋಡು ಹೆಂಗೆ ಬೇಕಂಗೆ ಅದನ್ನು ತಿರುಗಿ ಮಾಡ್ಕೊಳ್ಳೋಣ ಆಮೇಲೆ ಆದರೆ ಮೊದಲನೇ ಸಮೀಕರಣ ಸಿಕ್ತ ಆ ಕಡೆ ಏನು ಸಿಕ್ತೈತೆ ನೋಡಿರಿ ಎರಡನೇ ತ್ರಿಭುಜಗಳು ತ್ರಿಭುಜ ಎ ಬಿ ಇನಲ್ಲಿ ತ್ರಿಭುಜ ಎ ಬಿ ಇನಲ್ಲಿ ಇಲ್ಲಿ ಟ್ಯಾನ್ 60 ವ್ಯಾಖ್ಯಾನ ಮಾಡಿದರೆ ಟ್ಯಾನ್ 60 ಡಿಗ್ರಿ ನಾವು ವ್ಯಾಖ್ಯಾನಿಸ್ಕೊಂಡ್ರೆ ಅಭಿಮುಖ ಎ ಬಿ ಅಭಿಮುಖ ಆಗ್ತದೆ ಬಿ ಇ ಪಾರ್ಶ್ವ ಆಗ್ತದೆ ಎ ಬಿ ಡಿವೈಡೆಡ್ ಬೈ ಬಿ ಇ ಟ್ಯಾನ್ 60 √3 ಇದೆ 2x ಡಿವೈಡೆಡ್ ಬೈ ವಾಯ್ 2x ಡಿವೈಡೆಡ್ ಬೈ ವಾಯ್ ಸರಿನಾ √3 ಈಕ್ವಲ್ ಟು 2x ಡಿವೈಡ್ ಬೈ ಈಗ ಈ ಎರಡು ಸಮೀಕರಣಗಳನ್ನು ನಾವು ಹೋಲಿಸ್ಕೋಬೇಕು ಮತ್ತು ಕಂಪ್ಯಾರಿಸನ್ ಮಾಡ್ಕೋಬೇಕು ಎರಡು ಕಡೆ ಏನು ಸಾಮ್ಯತೆ ಐತೆ ನೋಡಿರಿ ಇಲ್ಲಿ √3 ಅದ ಇಲ್ಲಿ √3 ಅದಲ್ಲ 1 ಮತ್ತು 2 ನಾವೇನು ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದರೆ √2x ಡಿವೈಡೆಡ್ ಬೈ ಇಲ್ಲಿ ಈ ಕಡೆ ನೋಡಿ x ಡಿವೈಡೆಡ್ ಬೈ 90 ಮೈನಸ್ ವಾಯ್ ಇದೆ ಇದು 2x ಡಿವೈಡೆಡ್ ಬೈ ವಾಯ್ಗೆ ಸಮ ಆಯಿತು ಇಲ್ಲೂ √3 ಇದೆ ಇಲ್ಲೂ √3 ಇದೆ ಹಾಗಾಗಿ ಬಲಭಾಗಗಳು ಸಮ ಇರಬೇಕು ಇದನ್ನು ಹೋಲಿಕೆ ಮಾಡೋದ್ರಿಂದ ಮತ್ತೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗೋದು ನಿಮಗೆ ವಾಯ್ ಅಷ್ಟೇ ಉಳಿತು ಸುಲಭೀಕರಣ ಆಗ್ತಾನೆ ವಾಯ್ ಈಕ್ವಲ್ ಟು 2 × 90 ಮೈನಸ್ ವಾಯ್ ಒರೆ ಗುಣಾಕಾರ ಮಾಡಿದೆ ನಾನು ವಾಯ್ ಈಕ್ವಲ್ ಟು 2 × 90 ವಾಯ್ ಮೈನಸ್ ವಾಯ್ ವಾಯ್ ಈಕ್ವಲ್ ಟು 180 ಮೈನಸ್ 2y ಆ 2y ಈ ಕಡೆ ತೊಗೊಂಡು ಬಂದ್ಬಿಟ್ರಿ ವಾಯ್ ಪ್ಲಸ್ 2y ಈಕ್ವಲ್ ಟು 180 ಅಂದರೆ 3y ಈಕ್ವಲ್ ಟು 180 ವಾಯ್ ಈಕ್ವಲ್ ಟು 180 ಡಿವೈಡೆಡ್ ಬೈ 3 ಅಂದರೆ 60 ವಾಯ್ 60 ನಮಗೆ ಕೇಳಿರೋದೇನಿದೆ ಎತ್ತರಗಳನ್ನು ಕೇಳಿದಲ್ಲ ಇದರಿಂದ ನಾವು ಎಕ್ಸ್ ತೆಗಿಬೋದಲ್ಲ ಪ್ರಶ್ನೆ ಇರೋದೇನು ಅಂತಂದರೆ ನಮಗೆ ಕಂಬಗಳ ಎತ್ತರಗಳನ್ನು ಕಂಡುಹಿಡಿಯಿರಿ ಓಕೆ
ಸರಿ, ಕಂಬಗಳ ಎತ್ತರಗಳನ್ನು ಕಂಡುಹಿಡಿಯೋಣ. ಕಂಬಗಳ ಎತ್ತರ ಎಕ್ಸ್ ಬೆಲೆ ಬೇಕು ನಿಮಗೆ. ಎಕ್ಸ್ ಬೆಲೆ ಸಿಗಬೇಕಂದ್ರೆ ಒಂದನೇ ಸಮೀಕರಣ ಅಥವಾ ಎರಡನೇ ಸಮೀಕರಣ ಉಪಯೋಗ ಮಾಡ್ಕೊಡ್ರಿ. ಎರಡನೇದು ಈಸಿ ಆಗ್ತಿದ್ದಂಗೆ ಐತೆ ನೋಡಿರಿ. ಎರಡನೇ ಸಮೀಕರಣದಿಂದ ವಾಯು ಬೆಲೆ ಹಾಕ್ಕೊಂಬಿಡ್ರಿ ಅಲ್ಲಿ. ಎರಡರಿಂದ ಎರಡನೇ ಸಮೀಕರಣದಿಂದ ರೂಟ್ ತ್ರೀ ಈಸ್ ಈಕ್ವಲ್ ಟು ಟೂ ಎಕ್ಸ್ ಡಿವೈಡೆಡ್ ಬೈ ವಾಯ್. ಟೂ ಎಕ್ಸ್ ಡಿವೈಡ್ ಬೈ ವಾಯ್, ವಾಯ್ ಎಷ್ಟು? ಅರವತ್ತಿದೆ. ಎರಡೊಂದಲೇ ಎರಡು ಮೂರಲೆ ಮೂವತ್ತಾಯಿತು. ಎಕ್ಸ್ ಈಸ್ ಈಕ್ವಲ್ ಟು ಏನಾಗ್ತದೆ, ಹೊರಗೊನ ಕರ್ ಮಾಡ್ರೆ ಥರ್ಟಿ ರೂಟ್ ತ್ರೀ ಮೀಟರ್ ಆಯಿತು. ಒಂದು ಥರ್ಟಿ ರೂಟ್ ತ್ರೀ ಅಂದರೆ ಇದರ ಅರ್ಥ ಸಿ ಡಿ, ಸಿ ಡಿ ಈಸ್ ಈಕ್ವಲ್ ಟು ಎಷ್ಟಾಯಿತು, ಥರ್ಟಿ ರೂಟ್ ತ್ರೀ ಮೀಟರ್ ಆಯಿತು. ಇನ್ನೊಂದು ಏನು ಕಂಡುಹಿಡಿಬೇಕು ನಾವು, ಎ ಬಿ ಕಂಡುಹಿಡಿಬೇಕು. ಎ ಬಿ ಈಕ್ವಲ್ ಟು ಎಷ್ಟು, ಟೂ ಎಕ್ಸ್ ಅಲ್ಲ, ಅಂದರೆ ಟೂ ಇಂಟು ಎಕ್ಸ್ ಎಷ್ಟು, ಎಕ್ಸ್ ಎಷ್ಟು, ಸಾರಿ ಇಲ್ಲಿ ಬಂದಿದೆ ನೋಡಿ, ಎಕ್ಸ್ ಈಕ್ವಲ್ ಟು ಥರ್ಟಿ ರೂಟ್ ತ್ರೀ ಬಂದಿದೆ. ಥರ್ಟಿ ರೂಟ್ ತ್ರೀ ಹಾಕ್ರಿ. ಥರ್ಟಿ ಇಂಟು ರೂಟ್ ತ್ರೀ ಅಂದರೆ ಟೋಟಲ್ ಎಷ್ಟಾಯ್ತದ, ಅರುವತ್ತು ರೂಟ್ ತ್ರೀ, ಸಿಕ್ಸ್ಟಿ ರೂಟ್ ತ್ರೀ ಮೀಟರ್. ಸೊ ಇದು ನಮಗೆ ಎ ಬಿ ಎ ಉದ್ದ. ಇಲ್ಲಿ ಮೊದಲನೇ ಭಾಗದೊಳಗೆ ಇಲ್ಲಿ ಸಿ ಡಿ ಕಂಡುಹಿಡಿದೆ ನೋಡಿ. ಸಿ ಡಿ ಥರ್ಟಿ ರೂಟ್ ತ್ರೀ ಆದರೆ ಎ ಬಿ ಎಷ್ಟಾಗ್ತದೆ ನಮಗೆ, ಸಿಕ್ಸ್ಟಿ ರೂಟ್ ತ್ರೀ ಅನ್ನೋದು ತಿಳಿದು ಬರುತ್ತೆ. ಸರಿ, ಮೀಟರ್ದಾಗ ಬರೀ ಯೂನಿಟ ಬರೆದಿದೆ ಅಲ್ಲ. ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು.